ನಮಸ್ಕಾರ ವೀಕ್ಷಕರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೃಹಿಣಿ ಗ್ರಹಂ ಜೊತೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಪ್ರವಾಸ ಪ್ರಿಯರು ಹಾಗೆ ಅನೇಕ ಹವ್ಯಾಸಗಳನ್ನು ರೂಢಿಸಿಕೊಂಡವರು, ಉತ್ತಮ ಗೃಹಿಣಿ ಎನಿಸಿಕೊಂಡಿರುವವರು, ಏಕಪಾತ್ರ ಅಭಿನಯದಲ್ಲಿ ಹೆಸರು ಮಾಡಿರುವಂಥವರು ಆದಂತಹ ವರಲಕ್ಷ್ಮಿ ಡಿರಾವ್ ಅವರು ಈ ದಿನ ನಮ್ಮೊಂದಿಗೆ ಮಾತುಕತೆಗೆ ಬಂದಿದ್ದಾರೆ. ವರಲಕ್ಷ್ಮಿ ಮೇಡಮ್, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ನಿಮ್ಮ ಬಾಲ್ಯದ ಸವಿನೆನಪನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಳ್ಳಿ. ಬಾಲ್ಯದ ಸವಿ ನೆನಪು ಅಂದರೆ ಏನು, ಹುಟ್ಟಿನಿಂದಲೇ ಶುರುವಾಗಿರುತ್ತೆ ಅಂತ ಕಾಣಿಸುತ್ತೆ. ನಾನು ಕುಂದಾಪುರ ತಾಲೂಕು ಕೋಟೇಶ್ವರದಲ್ಲಿ, ನಮ್ಮ ಕೋಟಿಲಿಂಗೇಶ್ವರ ದೇವಸ್ಥಾನದ ಪಕ್ಕದಲ್ಲಿಯೇ ನನ್ನ ಮನೆ ರಥಬೀದಿಯಲ್ಲಿ. ನನ್ನ ತಂದೆ ವೆಂಕಟಕೃಷ್ಣಯ್ಯ ಅಂತ, ತಾಯಿ ಸರಸ್ವತಿ ಅಮ್ಮ ಅಂತ. ನನ್ನಕ್ಕಿಂತಲೂ ನಮ್ಮ ಮಕ್ಕಳಿಗಿಂತಲೂ ನನ್ನ ತಾಯಿಯೇ ಎಲ್ಲರಿಗೂ ಇಡೀ ಊರಿಗೆ ಗೊತ್ತುಂಟು. ಅವರು ಸಾಮಾನ್ಯವಾಗಿ ಒಂದು 20ನೇ ವರ್ಷದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಅವರಿಗೆ ಮಕ್ಕಳಾಗುವ ಮೊದಲೇ ಅವರು ಮನೆಯಲ್ಲಿ ಯಾರಿಗಾದರೂ ಹೊಟ್ಟೆ ನೋವು ಬಂದು ಹೆರಿಗೆ ಟೈಮಲ್ಲಿ ಇವರೇ ಮಾಡಿದ್ದು ಉಂಟು. ಹಾಗೆ ಹಾಗೆ ಚಿಕ್ಕ ಚಿಕ್ಕದಲ್ಲಿ ಅವ್ರದ್ದು ಪ್ರಚಾರ ಆಗ್ತಾ ಆಗ್ತಾ ಇಡೀ ಊರಿಗೆ ಅವರು ಲೆಕ್ಕ ಇಟ್ಟ ಹಾಗೆ, ನಮಗೆ ಗೊತ್ತಿದ್ದ ಹಾಗೆ, ಒಂದು 3.5 ಸಾವಿರ ಮಕ್ಕಳಿಗೆ ಅವರು ಹೆರಿಗೆ ಮಾಡಲಿಕ್ಕೆ ಹೋಗಿದ್ದಾರೆ. ಅಷ್ಟೂ ಜನ ಪೇರೆಂಟ್ಸ್ ನಾವು ಹೋದಾಗ ಪ್ರತಿಯೊಬ್ಬರು ಬಂದು ಸರಸ್ವತಿ ಅಮ್ಮನ ಮಗಳ ಅಂತ ಹೇಳಿದ ಕೂಡಲೇ ಅಲ್ಲಿ ನಮಗೆ ಪ್ರಾಧಾನ್ಯತೆ. ಓ, ಅವರು ಸರಸ್ವತಿ ಅಮ್ಮನ ಮಗಳ, ನಮ್ಮ ಮಗಳ ಜೀವ ಉಳಿಸಿದ್ದಾರೆ ಅವರು ಅಂತ ಹಾಗೆವೇ ಹೇಳಿ ನನಗೆ ಅಮ್ಮ ಅಂತ ಹೇಳಿದರೆ ಅಷ್ಟು. ಪಪ್ಪ ಅವರೇನು ಹೋಟೆಲ್ ಉದ್ಯೋಗ, ಹಾಗಾಗಿ ಬೆಂಗಳೂರಿನಲ್ಲಿ ಇರ್ತಿದ್ರು. ಹಾಗಾಗಿ ಒಂದು 3-4 ತಿಂಗಳಿಗೆ ಬರುದು. ಎಲ್ಲದಕ್ಕೂ ನಾವು ಅಮ್ಮನನ್ನೇ ಸಾಥ್ ಕೊಡ್ತಾ ಬಂದರು ಅಮ್ಮ ನಮಗೆ. ನನಗೆ 5 ಜನ ಮಕ್ಕಳು, 3 ಜನ ಗಂಡ್ಮಕ್ಕಳು ದೊಡ್ಡವರ ಅಮ್ಮನಿಗೆ, ಆಮೇಲೆ 3 ಜನ ಹೆಣ್ಮಕ್ಕಳು. ಆ 3 ಜನ ಹೆಣ್ಮಕ್ಕಳಲ್ಲಿ ನಾನೊಬ್ಬಳು. ಅದರಲ್ಲಿ ನಾನು ತುಂಬ ಆ್ಯಕ್ಟಿವ್ ಊರಿನಲ್ಲಿ. ಡ್ರಾಮಾ ಬೇಕಾ, ಡ್ಯಾನ್ಸ್ ಬೇಕಾ, ಪೇಟೆಗೆ ಹೋಗೋದು, ಮಾಡೋದು, ತರೋದು ಎಲ್ಲ ನಾನು. ಚಿಕ್ಕ ತಂಗಿ ತುಂಬ ಸಂಕೋಚದವಳು, ಮತ್ತೊಬ್ಳು ಸ್ವಲ್ಪ ಇನ್ನೂ ಚಿಕ್ಕವಳು. ಅದಕ್ಕೆ ಮನೆಯದ ವಾರ್ತೆ ಎಲ್ಲ ದನ ಕರಿಯಿಂದ ಹಿಡಿದು ಎಲ್ಲ ತಂಗಿ ಮಾಡೋದು. ನಾನು ತುಂಬ ಕಳ್ಳಿ ಮನೆ ಕೆಲಸಕ್ಕೆ, ಹೊರಗೆ ಎಲ್ಲ ನಾನು ಮಾಡೋದು. ಆಮೇಲೆ ಇವತ್ತು ಬರುವಾಗ ಪ್ರೊಸೆಷನ್ ಹೋಗ್ತಾ ಇತ್ತು, ಗಾಂಧಿ ಜಯಂತಿ. ಕೂಡಲೇ ನೆನಪಿಗೆ ಬಂತು, ಗಾಂಧಿ ಜಯಂತಿ, ಸ್ವಾತಂತ್ರ್ಯ ದಿನಾಚರಣೆ ಬಂತು ಹೇಳಿದರೆ ಆಗ ಒಂದು ಡ್ಯಾನ್ಸ್ ಇದೆ ಅಂತ ಗ್ಯಾರಂಟಿ. ಅದು ಒಂದು ಲೈನ್ ಹೇಳ್ತೇನೆ. ಇನ್ ಬಾಪೂಜಿ ಬೆಳಗಿದ ಭಾರತ, ನದಿ ಕಾವೇರಿ ಹರಿಯುವ ಭಾರತ, ಜಯ ಜಯವಾಗಲಿ ನಾ ಹಾಡುವ, ಜಯ ಜಯವಾಗಲಿ ನಾ ಹಾಡುವ. ನಾನಂತ ಗಾಯಕಿ ಅಲ್ಲ, ಹಾಡಲಿಕ್ಕೆ ಬೇಕಾದಷ್ಟು ಜನ ಇದ್ರು ನಮ್ಮ ರಥಬೀದಿಯಲ್ಲಿ. ಆ್ಯಕ್ಟಿಂಗಿಂದ ನನಗೆ ಕೊಡ್ತಾ ಇದ್ರು. ಆಯಿತು, ಅಲ್ಲಿ ನಾನು ಒಂದು ಪ್ರಾಥಮಿಕ ಶಿಕ್ಷಣ ಒಂದು ಅಲ್ಲಿ ಆಯಿತು. ಆಮೇಲೆ ಅಣ್ಣನಿಗೆ ಮದುವೆ ಆಯಿತು, ಅತ್ತಿಗೆ ಜೊತೆಗೆ ನಾನು ಬ್ಯಾಂಗ್ಳೂರು ಹೋದೆ. ಬ್ಯಾಂಗ್ಳೂರು ಹೋಗಿ ನನ್ನ ಹೈಸ್ಕೂಲ್ ವಿದ್ಯಾಭ್ಯಾಸ ಚಾಮರಾಜಪೇಟೆಯಲ್ಲಿ, ಅಲ್ಲಿ ಒಂದು ಸ್ಕೂಲ್ನಲ್ಲಿ ನಮ್ಮ ಊರಿನವರೇ ನಡೆಸ್ತಾ ಇದ್ರು, ಭಾರತೀಯ ಸಂಸ್ಕೃತಿ ವಿದ್ಯಾಪೀಠ ಅಂತ, ಅಲ್ಲಿ ಆಯಿತು. ಒಂದು ಸ್ಟೈಲ್ ಮಾಡಲಿಕ್ಕೆ ಬಂದು ಮೌಂಟ್ ಕಾರ್ಮೆಲಿಗೆ ಹೋದೆ, 1 ವರ್ಷ ಅಲ್ಲಿ ಇದ್ದೆ. ಆಯಿತು, ಆಮೇಲೆ ಬಂದು ಪತ್ರಮೇಣ ಶುರುವಾಗ್ತದೆ, ಅಪ್ಪ ಅಮ್ಮನದ್ದು ಹುಡುಕಾಟ, ಹುಡುಗನದ್ದು ಮದುವೆ ಆಗಿ ನಾನು ಆರೂರು ಅಂತ ಹೇಳಿ, ಅಲ್ಲಿ ಶಂಕರ್ ರಾವ್ ಅಂತ ಹೇಳಿ ಅವರು ಹೆಡ್ ಮಾಸ್ಟರ್ ಆಗಿದ್ದರು. ಅವರ ಮಗ ದೇವರಾಜ್ ರಾವ್ ಅಂತ LIC ನಲ್ಲಿದ್ದರು ಅವರು ಕುಂದಾಪುರದಲ್ಲಿ ಮೊದಲು. ಆಮೇಲೆ ಉಡುಪಿ ಡಿವಿಜನಲ್ ಆಫೀಸಿಗೆ ಬಂದು ರಿಟೈರ್ಡ್ ಆಗೋ ತನಕ ಅಲ್ಲಿಯೇ. ಆಗ ಅವರಿಗೆ LTC ಸಿಗ್ತಾ ಇತ್ತು. ಆ LTC ಸಿಕ್ಕಿದಾಗ ನಾವು ಈ ಪ್ರವಾಸಗಳು ನಮಗೆ ಪ್ರಾರಂಭವಾಯಿತು. ಆಗ ನಾವು ಕಂಟಿನ್ಯೂ ಮಾಡಲಿ. ಪ್ರವಾಸಗಳು ಬಂದಾಗ ಮೊದಲು ಅವರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು, ಅದಕ್ಕೆ ಮಾತ್ರ ಸೌತ್ ಇಂಡಿಯಾ ಟೂರು, ಅಲ್ಲಿ ಇಲ್ಲಿ ಆ ದೇವಸ್ಥಾನಗಳಲ್ಲಿ ಇಲ್ಲಿ ಸುತ್ತಿದ್ವಿ ಇಂಡಿಯಾದಲ್ಲಿ. ಆಮೇಲಿಂದ ನನಗೆ ನಿಜವಾಗಿ ಖುಷಿ ಕೊಟ್ಟಂಥ ಒಂದು ಪ್ರವಾಸ ಹೇಳಿದರೆ ಕೈಲಾಸ. ಅದು ನನ್ನ ಅಣ್ಣನಿಂದ, ಅಣ್ಣ ಹೋಗ್ತಾರೆ ಹೇಳಿ ನಾನು ಅವರ ಜೊತೆಗೆ ಹಠ ಮಾಡಿ ಹೊರಟೆ. ಅದಕ್ಕೆಲ್ಲ ಪೂರ್ವ ತಯಾರಿಗಳು ಬೇಕಾದಷ್ಟಿತ್ತು. ಅದಕ್ಕೆ ಸರಿಯಾಗಿ ಎಲ್ಲ ಬುಕ್ಕುಗಳನ್ನು ಓದ್ತಾ ಇದ್ದೆ. ಒಬ್ಬರು ಚಂದ್ರಶೇಖರ್ ನಾವುಡ್ರಂತ ಅವರು ನನಗೆ ಕಳಿಸಿಕೊಟ್ರು ಆ ಪುಸ್ತಕವನ್ನು. ಮಾತ್ರ ಕಠಿಣವಾದದ್ದು,
ಸುಮ್ಮನೆ ಫ್ಲೈಟಲ್ಲಿ ಹೋಗಿ ನಾವು ನೇಪಾಳದಲ್ಲಿ ಇಳಿದು ಹೆಲಿಕಾಪ್ಟರಲ್ಲಿ ಹೋಗುದು ಬೇರೆ, ಈಗ ಹೋಗ್ತಾರೆ ಎಲ್ಲ. ಕಾಲ್ನಡಿಗೆಯಲ್ಲಿ ಕಾಲ್ನಡಿಗೆಯಲ್ಲಿ ಫುಲ್ ಕಾಲ್ನಡಿಗೆ, ಅಲ್ಲಿಂದ ನಮ್ಗೆ ಲ್ಯಾಂಡ್ ಕ್ರೂಸರ್ ಅಂತ ಬರ್ತದೆ, ಒಂದು ಡಾರ್ಚಿನ್ ಅಂತ ಪ್ಲೇಸಿಗೆ ಬರ್ತದೆ. ಅಲ್ಲಿಂದ ಯಮದ್ವಾರ, ಯಮದ್ವಾರದಿಂದ ನಾವು ನಡಿಲೇಬೇಕು. ನಾವು ಒಂದು 42 ಜನ ಹೊರಟಿದ್ದೇವೆ, ಅದರಲ್ಲಿ ನಾವು ಪರಿಕ್ರಮಣಕ್ಕೆ ಹೊರಟವರು 12 ಜನ. ಆಮೇಲೆ ಅಲ್ಲಿ ಸಹ ಸುಸ್ತಾಗುತ್ತೆ, ಕೆಲವರು ಬೇಡ ಹೇಳಿ ಬ್ರೇಕ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಮೇಲೆ ಹೋಗುವಾಗ 7 ಜನ ಇದ್ದೇವೆ ನಾವು. ಎಲ್ಲ ಹೋಗಿ ಬೆಳಿಗ್ಗೆ ನಾವು ಸೂರ್ಯೋದಯ ಆದ ಕೂಡಲೇ ಹೊರಟವರು ಯಮದ್ವಾರದಿಂದ ರಾತ್ರಿ 9 ಗಂಟೆಗೆ ನಾವು ಅಲ್ಲಿ ರೀಚ್ ಆಗ್ತೇವೆ. ಬಟ್ ಅಲ್ಲಿ ಸೂರ್ಯಾಸ್ತಮಾನ ಲೇಟ್, ಹಾಗಾಗಿ ಬೆಳಕಿತ್ತು ಹೋಗುವಾಗ. ಅಷ್ಟು ಕಷ್ಟಪಟ್ಟಿದ್ದು ಕೂಡ ನಮಗೆ ಆ ಕೈಲಾಸ ಪರ್ವತ ನೋಡುವಾಗ ಉಂಟಲ್ಲ ಆಗುವ ಒಂದು ಆನಂದ ಬಾಯಲ್ಲಿ ಹೇಳಲಿಕ್ಕಾಗಲ್ಲ. ಎಲ್ಲರ ಕಣ್ಣಲ್ಲೂ ಬಳ 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 ನೀರು, ಅಂದರೆ ನಾವು ಬಂದ್ವಿ ಅಲ್ಲ ನಡ್ಕೊಂಡು, ಆ ಶಿವನ ದರ್ಶನ ಆಯ್ತಲ್ಲ, ಅದೇ ಒಂದು ಖುಷಿ. ಒಂದು ರಾತ್ರಿ ಅಲ್ಲಿ ಇದ್ವಿ. ನಮಗೆ ಒಂದು ಏನೋ ಒಂದು ಸೂಪ್ ಮಾಡಿ ಕೊಡ್ತಾರೆ, ಅದರಲ್ಲೇ ನಾವು ತೃಪ್ತಿ ಪಡಬೇಕು. ಅಲ್ಲಿ ಮಾಡುವ ಅವಕಾಶವೇ ಇಲ್ಲ, ಬೆಂಕಿ ಹಚ್ಚಲಿಕ್ಕೆ ಅಷ್ಟು ಕಷ್ಟ, -20 ಅಲ್ಲಿ. ಕೊನೆಗೆ ಅಲ್ಲಿ ಮಾಡಿ ಮತ್ತೆ ನೆಕ್ಸ್ಟ್ ಡೇ ಪರಿಕ್ರಮಣ ಅಂತ ಹೇಳಿದರೆ ಪುನಃ ತಗೊಳ್ತದೆ ಅಷ್ಟೇ ಟೈಮ್, ಬೆಳಗ್ಗೆಯಿಂದ ಸಂಜೆ. ಆಮೇಲೆ ಅಲ್ಲಿಂದ ಬಿಡಿ, ಹಾಗೆ ನಾವು ನೇಪಾಳ ಬಂದ್ವಿ. ಅಲ್ಲಿ ಪಶುಪತಿ, ಈಗ ನೀವು ಅಲ್ಲಿ ಯಾತ್ರೆಗೆ ಹೋಗ್ಬೇಕಾದ್ರೆ ನಿಮ್ಗೆ ಅಲ್ಲಿ ಈ ಬೆಟ್ಟವನ್ನು ಹತ್ತುತ್ತಾ ಹತ್ತುತ್ತಾ ಆಕ್ಸಿಜನ್ ಕಡಿಮೆ ಆಗ್ತದೆ, ಆಕ್ಸಿಜನ್ ಕಡಿಮೆ ಆಗಿಯೇ ನಮಗೆ ಕಷ್ಟ ಆಗುದು ಅಲ್ಲಿ. ನಾನು ಅದು ಒಂದು ಮುಖ್ಯವಾಗಿ ನಿಮ್ಗೆ ಹೇಳಬೇಕು, ಹೋಗ್ತಾ ಇದ್ದೇವ 12 ಜನ, ಸ್ವಲ್ಪ ಸ್ವಲ್ಪ ಮೊದಲು ಒಟ್ಟಿಗೆ ಹೋದ್ವಿ, ಕೊನೆ ಮಾತಾಡಿದ್ರೆ ಆಯಾಸ ಆಗುತ್ತೆ. ಅದಕ್ಕೋಸ್ಕರ ನೀವು ಮಾತಾಡಬೇಡಿ, ನೀವು ಒಬ್ಬರೊಬ್ಬರೇ ಹೋಗಿ ಅಂತ ಗೈಡ್ ಹೇಳ್ತಾನೆ ನಮಗೆ. ಅದರಲ್ಲೂ ನಾವು ತುಂಬ ಮಾತಾಡುವವರು ಇನ್ನೂ ಜಾಸ್ತಿ, ಅದಕ್ಕೆ ನಮ್ಮ ಜೊತೆಗೆ ಯಾರು ಇಲ್ಲದಿದ್ರೆ ನಾವು ಹೋಗ್ತೇವೆ. ಮೊದಲು ಹೇಳಿದ್ದಾರೆ ಓಂ ಪರ್ವತ ಕಾಣುತ್ತೆ ಅದು ಇದು ಅಂತ, ಬಟ್ ಆ ಸುಸ್ತು ಇದರಲ್ಲಿ ಓಂ ಅಂತ ಒಂದು ಆಕಾರ ತೋರಿತು, ಅದರಲ್ಲಿ ತೃಪ್ತಿ ಪಡೋದು. ಮುಂದೆ ಮುಂದೆ ಹೋಗ್ತೇವೆ, ಆ ನೇಚರ್ ನೋಡೋದು ಆಸೆ ಬಟ್ ಸುಸ್ತು. ನೀರು ಇರುತ್ತೆ ಹಿಂದೆ, ಅದನ್ನ ತೆಗೆದುಕೊಳ್ಳಿಕ್ಕೆ ಶಕ್ತಿ ಇಲ್ಲ ನಮಗೆ. ಆ ಚಳಿ, ಒಂದು ಎರಡು ಬೆರಳು ಮಾತ್ರ ಹೊರಗೆ ಆಗ್ತೇವೆ ನಾವು, ಅಷ್ಟು ನಡುಕ. ಆ ನೀರು ಬೇಡ, ಏನು ಬೇಡ ಅಂತ. ಅದೇ ಆಕ್ಸಿಜನ್ ಆಗ ಕಡಿಮೆ ಆದಾಗ ನಾವು ಕೂತ್ಕೊಂಡು ಉಸಿರಾಟ ಮೊದಲೇ ಹೇಳಿರ್ತಾರೆ, ಮಾಡ್ತಾರೆ. ಮತ್ತೆ ಒಬ್ಳು ಫ್ರೆಂಡ್ ನನಗೆ ಇದ್ಲು, ರಾಣಿ ಅಂತ. ನಾನು ಹೇಳಿದೆ, ನೋಡು ಏನಾದರೂ ನನಗೇನಾದರೂ ಆದರೆ ಹೇಳಲಿಕ್ಕೆ ನೀನು ಬೇಕು, ನಿನಗೇನಾದರೂ ಆದರೆ ನಾನಿದ್ದೇನೆ. ಇಬ್ಬರು ನಾವಿಬ್ಬರು ಅಗಲೋದು ಬೇಡ, ಒಟ್ಟಿಗೆ ಹೋಗುವ. ಆಗ ನನಗೆ ನೆನಪಾದದ್ದೆಂತ, ನಮ್ಮ ಸ್ವರ್ಗಾರೋಹಣ, ಪಂಚಪಾಂಡವರು ಸ್ವರ್ಗಾರೋಹಣ ಹೋದಾಗ ನಕುಲ, ಸಹದೇವ, ಅರ್ಜುನ, ಭೀಮ ಎಲ್ಲರೂ, ದ್ರೌಪದಿ ಎಲ್ಲರೂ ಬಿದ್ರ. ಆಮೇಲೆ ಒಂದು ನಾಯಿ ಬರ್ತದೆ, ಆಗ ಯಮಧರ್ಮರಾಯನ ಜೊತೆಗಿದ್ದದ್ದು, ಧರ್ಮರಾಜನ ಜೊತೆಗಿದ್ದದ್ದು ಯಮಧರ್ಮರಾಯ ನಾಯ, ಇದರಲ್ಲಿ ಗೊತ್ತಲ್ಲ ನಿಮಗೆ. ಆಗ ನಮಗೆ ಅದು ಏನು ಅದ್ಭುತವೋ ಕಾಕತಾಳೀಯವೋ ನನಗೆ ಗೊತ್ತಿಲ್ಲ, ಒಂದು ನಾಯಿ ಬಂತು. ಅಲ್ಲೆಲ್ಲೋ ನೀರು ಕುಡಿತಾ ಇತ್ತು ಇದರಲ್ಲಿ, ಕಾನೆ ನಮ್ಮ ಹತ್ರ ಬಿಸ್ಕೆಟು ಅದು ಇದೆಲ್ಲ ಇತ್ತು, ಒಂದು ಸ್ವಲ್ಪ ಹಾಕಿದ್ವಿ. ಅದು ಹಿಂದೆ ನಾನಾದರೂ ಅಷ್ಟು ಭಾವುಕಳಾಗಲಿಲ್ಲ, ನನ್ನ ಜೊತೆಗಿದ್ದು ಇದು ಯಮಧರ್ಮರಾಯ, ನೀನು ಸ್ವಲ್ಪ ಇರು, ನಾವು ಹೇಳಿದರೆ ನಗ್ತಾರೆ ಮತ್ತು ಅಲ್ಲಿ ಎಲ್ಲ. ಅದು ಬರಲಿ, ನಮ್ಮ ಒಟ್ಟಿಗೆ ಎಷ್ಟು ದೂರ ಬರ್ತದೋ ಬರಲಿ. ಕೊನೆಗೆ ಒಂದು ಸ್ವಲ್ಪ ದೂರ ಆದ ಮೇಲೆ ಅದು ಕಣ್ಮರಿ ಎಲ್ಲಿ ಅಂತ ನಮಗೆ ಗೊತ್ತಾಗಲಿಲ್ಲ, ಹೋಗಿರ್ತದೆ ಹಿಂದೆಯಿಂದ. ಆ ಥರ ಅನುಭವಗಳು. ಆಮೇಲೆ ಇದು ಎಂತ, ನಮಗೆ ಆಗ ಸ್ಟೇಟ್ ಗೌರ್ಮೆಂಟ್ ಸಬ್ಸಿಡಿ ಕೊಡ್ತಾ ಇತ್ತು, ಅದು 25,000, 85,000 ಕಟ್ಟಿದ್ರಲ್ಲಿ 25,000 ಸಬ್ಸಿಡಿ ವಾಪಸ್ ಕೊಟ್ಟರು. ಅದನ್ನು ನಾನು ಬೇರೆ ಇದಕ್ಕೆ ಹಾಕಬಾರ್ದಂತೇಳಿ ನೆಕ್ಸ್ಟ್ ಇಯರ್ ಪುನಃ ಅಣ್ಣನಿಗೆ ಗಲಾಟೆ ಮಾಡಿದೆ. ಬೇರೆ ನನ್ನ ಗಂಡನಿಗೆ ಸ್ವಲ್ಪ ಬಿ ಪಿ, ಶುಗರ್ ಎಲ್ಲ ಇತ್ತು, ಅದು ಅಪ್ಪು ಹತ್ತಿದ್ರೆ ಆಗಲ್ಲ, ಅಳಿಯ ಮಗ ಯಾರಿಗೂ ಆಗಲ್ಲ, ಅವರಿಗೆಲ್ಲ ರಜೆ ಇಲ್ಲ. ಪುನಃ ಅಣ್ಣನ ಜೊತೆಗೆ ಟ್ರಿಪ್, ಅದೇ ಹುಡುಗಿ ಬಂದ್ಲು ನಮ್ಮ ಜೊತೆಗೆ. ಅಮರನಾಥ್ ಸಾಧಾರಣ ಈಗ ಎಲ್ಲರೂ ಹೋಗ್ತಾರೆ, ಬಟ್ ನಾವು ಪರಿಕ್ರಮಣ ಮಾಡಿ ಹೋದ್ವಿ. ಬರುವಾಗ ಮಾತ್ರ ನನಗೆ ಕುದುರೆ ಮೇಲೆ ಬರಲಿಕ್ಕೆ ಇಷ್ಟ, ಅದಕ್ಕೋಸ್ಕರ ನಾನು ಕುದುರೆಯಲ್ಲಿ ಬರ್ತೇನೆ ಅಂತ. ಅದು ಒಂದು ಅನುಭವ, ಕುದುರೆಯಲ್ಲಿ ಬರೋದು ಕೂಡ ಒಂದು ಅನುಭವ. ಕೊನೆಗೆ ಅಲ್ಲಿ ನೋಡುವಂಥ ಪ್ರಕೃತಿ, ಅದು ಹೇಳ್ತಾ ಹೋದರೆ ನನ್ನ ಟೈಮೆಲ್ಲ ಇದರಲ್ಲೇ ಹೋಗುತ್ತೆ. ಸರಿ, ಅಲ್ಲಿಯಿಂದ ಮತ್ತೆ ಚಾರ್ಧಾಮ್ ಯಾತ್ರ ಮಾಡಿದೆ, ಎರಡೆರಡು ಸರಿ ಮಾಡಿದೆ, ಕೇದಾರ್, ಬದ್ರಿ ಅವೆಲ್ಲ ಸೇತಿ, ಯಮುನೋತ್ರಿ, ಗಂಗೋತ್ರಿ, ಆಮೇಲೆ ಲೇ ಲಡಕ್ ಒಂದು ವಾರ, ಆಮೇಲೆ ಒಂದು ಸ್ಪಿತಿ ವಾಯ್ ವ್ಯಾಲಿ ಅಂತ ಬರುತ್ತೆ, ಅದು ಸಿಮ್ಲಾದಿಂದ ನಾವು ಸಿಮ್ಲಾದಲ್ಲಿ ಲ್ಯಾಂಡ್ ಆದರೆ ಫ್ಲೈಟಲ್ಲಿ ಅಲ್ಲಿಂದ ನಾವು ಗಾಡಿ ಮಾಡಿಕೊಂಡು ಹೋಗುವಂಥದ್ದು, ಅದು ಭಾರಿ ಚಂದ, ಭಾರಿ ಚಂದ. ಆಮೇಲೆ ಕಾಶ್ಮೀರ ಒಂದು ಎರಡು ಮೂರು ಸರಿ ಹೋದೆ. ಮತ್ತು ಈಗ ಒಂದು ಮಾಮ್ ಆ್ಯಂಡ್ ಡಾಟರ್ ಟ್ರಿಪ್ ಅಂತ ಹಾಕ್ಕೊಂಡಿದ್ದೇವೆ ನಾವು, ಅದು ವರ್ಷದಲ್ಲಿ ಒಂದು ಸಲ ಹೋಗಲೇಬೇಕು
ಬರಬೇಕಂತ ಪುನಃ ಸ್ನೋ ಇದ್ದ ಟೈಮಲ್ಲಿ ನಾನು ಮಗಳು ಹೋಗಿ ಒಂದು 10 ದಿವಸ ಗುಲ್ಮಾರ್ ಮೂರು ದಿನ ಸೋನ್ಮಾರ್ಗ್ ಪಹಲ್ಗಾಂವ್ ಅಂತ ಬಾರಿ ಮಜಾ ಮಾಡಿದೆ ಅಂದ್ರೆ ನಮಗೆ ಯಾರು ಏನು ಹೇಳುವವರು ಇಲ್ಲ ಆಗ ಇಷ್ಟೊತ್ತಿಗೆ ಬನ್ನಿ ಹಾಗೆ ಮಾಡಿ ಹೀಗೆ ಮಾಡಿ ಏನಿಲ್ಲ ನಮ್ಮದೇ ರಾಜ್ಯ ಈಗ ಅದು ಒಂದು ಹಿಡ್ಕೊಂಡಿದ್ದೇವೆ ಪ್ರತಿ ವರ್ಷ ನಾವು ಹೋಗಬೇಕಂತ ಇದು ನನ್ನ ಪ್ರವಾಸದ ಬಗ್ಗೆ ನಾನು ಹೇಳಿದಂತ ಮಾತು ಓಕೆ ಮುಂದಕ್ಕೆ ನೀವು ಯಾವುದೆಲ್ಲ ಪ್ಲೇಸ್ ಗಳನ್ನು ನೋಡಿ ಪ್ಲೇಸ್ ಅಂದ್ರೆ ನಂದು ಯುರೋಪ್ ಟ್ರಿಪ್ ನನಗೆ ಫಾರಿನ್ ಇದು ಕ್ರೇಜ್ ಅಷ್ಟೊಂದು ಇಲ್ಲ ಮಕ್ಕಳು ಇದ್ರೆ ಹೋಗಲೇಬೇಕು ಈಗ ಯುಎಸ್ ಅಲ್ಲಿ ಕೆನಡಾದಲ್ಲಿ ಇದ್ದಾರೆ ನನ್ನ ಭಾವಂದ್ರೆ ನನ್ನ ಮದುವೆ ಆಗೋ ಮೊದಲೇ ನನ್ನ ಮಾವನ ಮಕ್ಕಳೆಲ್ಲ ಆಗ ಇಬ್ರು ಡಾಕ್ಟರ್ ಇಬ್ರು ಕೆನಡಾದಲ್ಲಿ ಇದ್ದಾರೆ ಒಬ್ರು ಇಲ್ಲಿ ಟ್ಯಾಪ್ನಿಯಲ್ಲಿ ಡೀನ್ ಆಗಿದ್ದಾರೆ ವಾಸುದೇವ್ ರಾವ್ ಅಂತ ಮತ್ತೊಬ್ರು ಸರೋತ್ತಮ್ ರಾವ್ ಅಂತ ಡಾಕ್ಟರ್ ಅಲ್ಲಿ ಎಲ್ಲರೂ ಇದ್ರು ಆದ್ರೆ ನಮಗೆ ಹೋಗಲಿಕ್ಕೆ ಆವಾಗ ವೀಸಾ ಅದಿದೆಲ್ಲ ಪ್ರಾಬ್ಲಮ್ ಆಗಲಿಲ್ಲ ಮಕ್ಕಳು ಇಬ್ಬರು ಒಬ್ಳು ಬೆಂಗಳೂರಿನಲ್ಲಿ ಮಗಳು ಸೆಟ್ಲ್ ಆದ್ಲು ಅಳಿಯ ಅವರದ್ದು ಓನ್ ಇಂಜಿನಿಯರಿಂಗ್ ಸರ್ವಿಸ್ ಅಂತ ದೊಡ್ಡ ಕಂಪನಿ ಇದೆ ಆಮೇಲೆ ಮಗ ಸುತ್ತತಾ ಇರ್ತಾನೆ ಅವನು ಸ್ವಿಟ್ಜರ್ಲೆಂಡಲ್ಲಿ ಇದ್ದ ಆವಾಗ ನಾನು ಹೋಗಬೇಕಿತ್ತು ಆವಾಗ ಹೋಗಲಿಲ್ಲ ಆದರೆ ಯುರೋಪ್ ಟ್ರಿಪ್ಪಲ್ಲಿ ಸಿಕ್ಕಿತ್ತು ಒಂದು ಮೂರು ದಿನ ಅದು ಚಂದವೇ ಬಿಡಿ ಅದನ್ನು ಇದಕ್ಕೆ ಹೋಲಿಸ್ಲಿಕ್ಕಾಗಲ್ಲ ಇಲ್ಲಿ ಒಂಥರ ದೈವತ್ವ ಭಕ್ತಿಯಿಂದ ಹೋಗುವಂಥ ಜಾಗಗಳು ಅದನ್ನು ನೋಡಲಿಕ್ಕೆ ನೆದರ್ಲೆಂಡಿಂದ ಹಿಡಿದು ಇಟಲಿ ರೋಮ್ ಎಲ್ಲ ಬಂತು ಬಿಡಿ ಗೊತ್ತೆಲ್ಲರಿಗೂ ಸರಿ ಅದು ಅದೆಲ್ಲ ಮುಗಿಸಿ ಮತ್ತೆ ಬಿಡಿ ಅಯೋಧ್ಯೆ ಅದು ಎಲ್ಲ ಒಂದು ನಾನು ನೋಡಿದೆ ಇದನ್ನು ನೋಡದೆ ಇರುವುದು ಗುಜರಾತಲ್ಲಿ ಸೋಮನಾಥ ದ್ವಾರಕ ಅದು ಯಾಕೆ ನೋಡಿಲ್ಲ ಅಂತ ಗೊತ್ತಿಲ್ಲ ಅದಕ್ಕೆ ಈಗ ನೆಕ್ಸ್ಟ್ ಟ್ರಿಪ್ಪು ಮತ್ತೆ ಅಯೋಧ್ಯೆ ರಾಮ ಅದ ಮೇಲೆ ಹಳೆಯದು ಅಯೋಧ್ಯೆಗೆ ಹೋಗಿದ್ದೆ ಆದರೆ ಇವರು ಹೇಳುದು ಇನ್ನೂ ಸ್ವಲ್ಪ ಬಿಲ್ಡ್ ಆಗಲಿ ಅದಾದ ಮೇಲೆ ಕರೆ ಹೋದ್ರೆ ಚಂದ ಇರುತ್ತೆ ಈಗ ತುಂಬ ಬ್ಯುಸಿ ಅಂತಾರೆ ನೋಡ್ಬೇಕು ಈ ವರ್ಷ ಯಾವ್ದು ಅಂತ ವರ್ಷಕ್ಕೊಮ್ಮೆ ಆವಾಗ ನಂಗೆ ಕಾಲ್ ನೋವು ಏನು ಗೊತ್ತಾಗುದಿಲ್ಲ ಕಾಲಲ್ಲಿ ಸ್ವಲ್ಪ ನೋವು ಇದೆ ಇದು ಮಾಡಿ ಆದ್ರೆ ಮೊದ್ಲಿನ ಚುರುಕು ಈಗ ನಾನು ನಡೆದು ಹೋಗ್ತೇನೆ ಧೈರ್ಯ ಇಲ್ಲ ಬರೀಲಿ ಫ್ಲೈಟಲ್ಲಿ ಹೋಗ್ತೇನೆ ಕಾರಲ್ಲಿ ಹೋಗ್ತೇನೆ ಅಲ್ಲಿ ಕೆಲವು ಕಡೆ ಹೆಲಿಕಾಪ್ಟರ್ ಇರ್ತದೆ ಕೇದಾರಿಗೂ ಸರಿ ಹೆಲಿಕಾಪ್ಟರಲ್ಲಿ ಹೋದ್ವಿ ತುಂಬ ಅನುಕೂಲಗಳು ಈಗ ಹೋಗಿ ಬಂದ ದೊಡ್ಡ ವಿಷಯ ಅಲ್ಲ ಮತ್ತೆ ನಾನು ಕುಟಚಾದ್ರಿಗೆ 6 ಸರಿ ಹೋಗಿದ್ದೇನೆ ಚಿತ್ರಮೂಲ ಸರ್ವಜ್ಞ ಪೀಠಕ್ಕೆ ನನ್ನ ಗಂಡ 28 ಸಾರಿ ಹೋಗಿದ್ದಾರೆ ಅವರು ಅವರ ಗ್ರೂಪ್ ಇದೆ ಒಂದಿಬ್ರು ಹೋಗಿ ನಾ ಒಂದು ಸಾರಿ ನಾವೆಲ್ಲರೂ ಒಂದು 4 ಜನ ಪ್ಲ್ಯಾನ್ ಮಾಡಿ ಹೋದ್ದು ಅತ್ತಿಗೆ ತಂಗಿಯೆಲ್ಲ ಆಮೇಲೆ ಅರ್ಧ ಅರ್ಧ ದಾರಿಗೆ ಬಂದು ಒಬ್ಬರೊಬ್ಬರೇ ಅವರು ಹಾಗೆ ನಾನು ಬರೋದಿಲ್ಲ ಹೇಳಿ ವಾಪಸ್ ಬಂದರು ಒಬ್ಬಳೇ ಹೆಂಗಸು ನಾನು ಹೋಗಿದ್ದೇನೆ ಒಂದೇ ಒಂದು ಜನ ಇಲ್ಲ ಆಮೇಲೆ ಒಂದು ಕೇರಳದ ಒಂದು ಗ್ರೂಪ್ ಬಂತು ನಾನು ಬರ್ತೇನೆ ಆಂಟಿ ಅಂತ ಕೊನೆಗೆ ಅವರು ನಂಗೆ ಆಗಲ್ಲ ಅಕ್ಕ ಅಂತಂದರು ಹೋಗಿಬಿಟ್ರು ಅವರು ಕೂಡ ಆಮೇಲೆ ನಾನು ಆ ಸರ್ವಜ್ಞ ಪೀಠದಲ್ಲಿ ಕೂತ್ಕೊಂಡೆ ನಾನೀಗ ಹೋಗಿ ಹೇಳಿದರೆ ಯಾರೂ ನಂಬುದಿಲ್ಲ ನೀನೊಬ್ಳೆ ಹೋದೆ ಅಂದರೆ ಓ ಅರ್ಧ ದಾರಿಗೆ ಹೋಗಿ ಬಂದು ಅಂತಾರೆ ಮಾಡ್ತೇನೆ ಅಂದರೆ ಮೀ ಅಲ್ಲಿ ನೋಡಿದೆ ಇಲ್ಲಿ ನೋಡಿದೆ ಆಮೇಲೆ ಚಿತ್ರಮೂಲಕ್ಕೆ ಇನ್ನೊಂದು ಸ್ವಲ್ಪ ಅದು ಕಡಿದಾದ ದಾರಿ ಯಾ ಏನಾದರೂ ಬಿದ್ದರೆ ಪ್ರಪಾತವೇ ಅಲ್ಲಿ ಹೋಗಬೇಕಂತ ನಾನು ಹೊರಟಾಗ ಇಬ್ಬರು ಹುಡುಗರು ಬಂದರು ಬೇಡ ಆಂಟಿ ನಮಗೆ ತುಂಬ ಸಾಕಾಯ್ತು ನೀವು ಹೋಗಿದ್ದೀರಲ್ಲ 3-4 ಸರಿ ಈಗ ಕತ್ತಲೆ ಆಗೋ ಟೈಮ್ ಆಯಿತು ನೀವು ಬೇಡ ಅಂದರು ಯಾಕೋ ನನಗೂ ಹೆದರಿಕೆ ಆಯಿತು ಒಂದು ಚೂರು ಬೇಡ ಅಲ್ಲಿ ಹೋಗಿ ಬಿದ್ದರೆ ಅದು ಶಂಕರಾಚಾರ್ಯರು ತಪಸ್ ಮಾಡಿದ ಜಾಗ ಚಿತ್ರಮೂಲ ಅನ್ನೋದು ಸರ್ವಜ್ಞ ಪೀಠ ಅಂತ ಹೇಳಿದರು ಕೂಡ ಅವರು ಅಲ್ಲಿ ಕೂತು ಅಲ್ಲಿ ಏನು ಅವರು ಶಾರದಾ ಮಾತೆಯನ್ನು ಪ್ರಾರ್ಥನೆ ಮಾಡಿದ ಜಾಗ ಅಂತ ಹೇಳ್ತಾರೆ ಅಲ್ಲಿ ಹೀಗೆ ಮೇಲೆ ನೋಡ್ತಾನೆ ಅಲ್ಲಿ ಭಜನಾ ಗೋಪಾಲಕೃಷ್ಣ ಭಜನಾ ಮಂಡಳಿ ದೇವರಾಜ್ರ ಸರ್ವೋತ್ತಮ ಪ್ರಭು ಅಂತ ಅವರದ್ದೆಲ್ಲ ಒಂದು ಗ್ರೂಪಿನವರ ಹೆಸರನ್ನು ಇವರು ಪೇಂಟ್ ತಗೊಂಡೋಗಿ ಅಲ್ಲಿ ಬರೆದು ಬಂದಿದ್ದಾರೆ ಅದು ನನ್ನ ಗಂಡ ಪಾಪ ಅದನ್ನು ನೋಡಿಕೊಂಡು ಹೇಳಿದೆ ಬಂದು ಮನೆಯಲ್ಲಿ ನನ್ನ ನಂಬುದಿಲ್ಲದಿದ್ದರೆ ನೋಡಿ ನೀವು ಅಲ್ಲಿ ಬರೆದದ್ದು ನಾನು ನೋಡಿ ಬಂದೆ ಅಂದೆ ಆವಾಗ ಅವರಿಗೆ ಧೈರ್ಯ ಈಗ ಹೋಗ್ತೇನೆ ಅನ್ನೋದಿಲ್ಲ ಅದು ಜೀಪ್ ಹೋಗುತ್ತೆ ಈಗ ಸ್ವಲ್ಪ ಮೇಲೆ ನಡಿಬೇಕು ಆವಾಗ ಅದೂ ಇಲ್ಲ ಕಾಡುದಾರಿಯಲ್ಲಿ ಮತ್ತೊಂದು ಕೂಡ್ಲು ತೀರ್ಥ ಅಂತ ನಿಮ್ಮ ಸೀತಾ ನದಿಯಲ್ಲಿ ಬರುತ್ತೆ ಅದು ಸೀತಾ ನದಿಯಿಂದ ಒಂದು 7 ಕಿಲೋಮೀಟರ್ ಅಲ್ಲಿ ಅದೊಂದು ಭಾರಿ ನೋಡುವಂಥ ನಾನು ಆ ವೀಕ್ಷಕರಿಗೂ ಹೇಳ್ತೇನೆ ಆ ಜಲಪಾತ ನೋಡದೆ ಇರೋರೇ ಇಲ್ಲ ಅಂದ್ಕೊಂಡಿದ್ದೇನೆ ನೋಡಿದಿದ್ರೆ ನೋಡಿ ತುಂಬ ಚಂದವಾದ ಪ್ಲೇಸ್ ನಮ್ಮ ಸುತ್ತಮುತ್ತವೇ ಎಷ್ಟು ಉಂಟು ಅಲ್ಲಿ ಸುಬ್ರಹ್ಮಣ್ಯದ ಹತ್ರ ಒಂದು ಶಿಶಿರ ಅಂತ ಕರ್ಕೊಂಡೋದ್ರು ನನ್ನ ಗಂಡ ಅಲ್ಲೆಲ್ಲ ಬೈಕಲ್ಲಿ ಸುಬ್ರಹ್ಮಣ್ಯದವರೆಗೂ ನನ್ನ ಗಂಡ 4 ವರ್ಷ ಆಯಿತು ತೇರಿ ಹೋಗಿ ಅದಕ್ಕೆ ಒಂದು 2 ತಿಂಗಳ ಮೊದಲು ನನ್ನ ಬೈಕಲ್ಲಿ ಸುಬ್ರಹ್ಮಣ್ಯ ಕರ್ಕೊಂಡು ಶಿಶಿರದಲ್ಲಿ ಒಂದಿನ ಇದ್ವಿ ನಾವು ಕೊಲ್ಲೂರಿಗೂ ಬೈಕ್ ಎಲ್ಲಿ ಹೋದರೂ ಬೈಕೆ ಮೊದಲೆಲ್ಲ ಸಾರಿ ಉಟ್ಕೊಂಡು ಹೋಗ್ಬೇಕಿತ್ತು ಇವಾಗಾದರೂ ಒಂದು ಡ್ರೆಸ್ ಹಾಕೊಂಡು ಕಂಫರ್ಟಬಲ್ ಕೂತ್ಕೋಬೋದು ಆವಾಗ ಅದೂ ಇಲ್ಲ ಆದರೂ ನನಗೆ ಕರ್ಕೊಂಡು ಹೋಗ್ತಾರಲ್ಲ ಅದೇ ಖುಷಿ ಅದು ನಾನಿನ್ನು ಪ್ರವಾಸದ ಬಗ್ಗೆ ಹೇಳ್ತಾ ಇದ್ದರೆ ತುಂಬ ದೂರ ಆಗುತ್ತೆ ಮತ್ತೆ
ಈಗ ಸಾಮಾನ್ಯವಾಗಿ ಹೇಳ್ತಾರೆ ನಾವು ಜ್ಞಾನ ಸಂಪಾದನೆ ಮಾಡಬೇಕಾದ್ರೆ ದೇಶವನ್ನ ಸುತ್ತಬೇಕು ಕೋಶವನ್ನ ಓದಬೇಕು ಅಂತ ಹೇಳಿ ಹಾಗೆ ನೀವು ಅನೇಕ ಕಡೆ ಪ್ರವಾಸವನ್ನ ಮಾಡಿ ಅನೇಕ ವಿಷಯಗಳನ್ನ ನೀವು ತಿಳ್ಕೊಂಡವರು ಈಗ ನಮ್ಮ ವೀಕ್ಷಕರು ಪ್ರವಾಸಕ್ಕೆ ಹೋಗಬೇಕಾದ್ರೆ ಯಾವ ರೀತಿಯ ಮುನ್ನೆಚ್ಚರಿಕೆ ಅಥವಾ ಮುಂಜಾಗ್ರತಾ ಕ್ರಮಗಳನ್ನ ತಗೊಳ್ಳಬೇಕು ಅಂತ ಹೇಳ್ತೀರಿ ನೀವು ಅದು ನೋಡಿ ನಾವು ಮೊದಲು ನಿಜವಾಗಿ ಮಾನಸಿಕವಾಗಿ ನಾವು ನಮ್ಮ ಮೈಂಡ್ ಅಲ್ಲಿ ಅದು ಕೂರಬೇಕು ನಾವು ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ನಾವು ಹೋಗೇ ಹೋಗ್ತೇವೆ ಮಾಡೇ ಮಾಡ್ತೇನೆ ಅಂತ ಈ ಕಾರಲ್ಲಿ ಹೋಗೋ ಪ್ರವಾಸದ ಬಗ್ಗೆ ನಾನು ಹೇಳೋದಿಲ್ಲ ಈ ಕಷ್ಟವಾದ ನಾನು ಹೇಳಿದಲ್ಲ ಅಮರನಾಥ ವೈಷ್ಣವಿ ಕೈಲಾಸ ಯಾವುದು ಬೇಕಾದರೂ ಅಸ್ಪಿತಿ ವ್ಯಾಲಿ ಅಂತ ನಾನು ಹೋದೆ ಅದು ಬ್ಯೂಟಿಫುಲ್ ಪ್ಲೇಸ್ ಈ ಯುವ ಜನಾಂಗದವರು ಹೋಗ್ಬೋದು ಹಿರಿಯರೆಲ್ಲ ಅವರಿಗೆ ಕಷ್ಟ ಆದರೆ ಆಗ ನಾನು ಹೋಗಿತ್ತು ಸುಮಾರು ಸಮಯ ವರ್ಷ ಆಯಿತು ಅಂತ ಮಾಡುವ ಮುನ್ನೆಚ್ಚರಿಕೆ ಅಂದರೆ ಹಾಗೆ ನಾ ದೃಢ ನಿರ್ಧಾರ ನಾನು ಹೋಗೇ ಹೋಗ್ತೇನೆ ಅದು ಮೇಯ್ನ್ ಇರಬೇಕು ಆಮೇಲೆ ನಮಗೆ ಪುಸ್ತಕಗಳನ್ನು ಓದಬೇಕು ಹೋಗುವ ಮೊದಲು ಆ ಪ್ಲೇಸಿನ ಏನು ಉಂಟು ಯಾವ ಪುರಾಣಗಳು ಉಂಟು ಏನೋ ಒಂದು ಇರ್ತದಲ್ಲ ಐತಿಹಾಸಿಕ ಕಾರಣಗಳಿರುತ್ತೆ ಅದನ್ನು ಎಲ್ಲ ಸ್ಟಡಿ ಮಾಡಿ ನಾನು ಕೈಲಾಸ ಹೋಗುವಾಗ ಎಷ್ಟು ಬುಕ್ ಓದಿದ್ದೇನೆ ಅಂತ ಇಲ್ಲ ಒಂದೆರಡು ಮೂರು ಯಾವ್ಯಾವ ಪ್ರಕಾಶಕರಿದ್ದರು ಅವರಿದ್ದರು ಇವರಿದ್ದರು ಅಂತ ತರಿಸಿ ಅದನ್ನೆಲ್ಲ ಓದಿ ಬೈ ಹಾರ್ಟ್ ನನಗೆ ಎಲ್ಲಿಂದ ನೇಪಾಳದಿಂದ ಯಾವ್ಯಾವ ಪ್ಲೇಸ್ ಹೋಗ್ತೇವೆ ನ್ಯಾಲಮ್ ಅಂತ ಬರ್ತದೆ ಅಲ್ಲಿಂದ ಡಾರ್ಚಿನ್ ಹಿರಾಪುಕ್ ಎಲ್ಲ ಬರುತ್ತೆ ಅದನ್ನೆಲ್ಲ ನಾನು ಸ್ಟಡಿ ಮಾಡಬೇಕು ಒಂದೊಂದು ದಿನ ನಮಗೆ ವೆದರ್ ಸೆಟ್ ಆಗಲಿ ಅಂತ ನಮ್ಮನ್ನು ಒಂದೊಂದು ದಿನ ಕೂಡಿಸ್ತಾರೆ ಅಲ್ಲಿ ಆವಾಗ ನನ್ನ ಜೊತೆಗೆ ಹೋದ ಒಂದು ಹುಡುಗಿ 30 ವರ್ಷದ ಹುಡುಗಿ ನ್ಯಾಲಮ್ ಅಂತ ಒಂದು ಊರು ಬರುತ್ತೆ ನೇಪಾಳ ಆದಮೇಲೆ ಅಲ್ಲಿ ಜ್ವರ ಬಂತು ಅದು ನಮಗೆ ಆಗುತ್ತೆ ವೆದರು ಮತ್ತು ಸಾಸಿವೆ ಎಣ್ಣೆದು ಊರಿ ಮಾಡ್ತಾರೆ ಅವರು ಅದು ತಿಂದ ಕೂಡಲೇ ನಮಗೆ ಇಲ್ಲಿ ಕೊಬ್ಬರಿ ಎಣ್ಣೆ ತಿಂದವರಿಗೆ ಅದು ಹೊಟ್ಟೆ ಗಡ್ಬಡಾಗುತ್ತೆ ನನಗೂ ಆಯಿತು ಜ್ವರ ಬಂತು ಎಲ್ಲ ಆಯಿತು ಅವಳಿಗೆ ಜೋರಾಯಿತು ಮತ್ತು ಒಂದೇ ಒಂದು ಲ್ಯಾಂಡ್ ಕ್ರೂಸರಲ್ಲಿ ಒಂದು ಒಬ್ಬ ಗೈಡ್ ಕರ್ಕೊಂಡು ಅವನ ನೇಪಾಳಕ್ಕೆ ಹೋದ ನಾವು ಕೈಲಾಸ ಪರ್ವತ ಪರಿಕ್ರಮಣ ಮಾಡಿ ಕೆಳಗೆ ಇಳಿತೇವೆ ಆ ಲೇಡಿ ಔಟ್ ಅಂತ ಹೇಳ್ತಾನೆ ಎಂತ ಹೇಳಬೇಕು ಜೀವವೇ ಹೋಯಿತು ಒಂದು ಹುಡುಗ 10th standard ಬೆಂಗಳೂರಿನಲ್ಲಿ ಇದ್ದಾನೆ ಅದರಕ್ಕಿಂತಲೂ ಅಲ್ಲಿಂದ ಫ್ಲೈಟಲ್ಲಿ ಡೆಡ್ ಬಾಡಿ ಇಂಡಿಯಾಕ್ಕೆ ತರೋದು ಹೇಳಿದರೆ ಅದು ಎಷ್ಟು ಪ್ರೊಸೀಜರ್ ಅವರದ್ದು ಎಷ್ಟು ಕಷ್ಟ ಅಂತ ಇಲ್ಲ 2 lakhs ಖರ್ಚು ಮಾಡಿದರು ದುಡ್ಡಿನ ಪ್ರಶ್ನೆ ಅಲ್ಲ ಅದೊಂದು ಮಾತ್ರ ನಮಗೆ ಭಾರೀ ಬೇಜಾರು ಅದಕ್ಕೆ ನಾನು ಹೇಳೋದು ಎಲ್ಲರೂ ಮೆಡಿಕಲ್ ಚೆಕಪ್ ಎಲ್ಲ ಕಡೆ ಮಾಡಿ ಕಳಿಸ್ತಾರೆ ನಮ್ಮನ್ನು ವೀಸಾ ಮಾಡುವಾಗ ಮಾಡ್ತಾರೆ ಅಲ್ಲಿಯೇ ನೇಪಾಳಲ್ಲಿ ಮಾಡ್ತಾರೆ ಇದು ಮಾಡ್ತಾರೆ ಆದರೂ ಕೂಡ ಕೆಲವೊಂದು ಕಾಯಿಲೆಗಳು ಹೇಳುವುದಿಲ್ವೋ ಇವರು ಯಾತ್ರಿಕರು ಅಥವಾ ಅವರಿಗೆ ತಿಳಿಯುವುದಿಲ್ವೋ ನನಗೆ ಗೊತ್ತಿಲ್ಲ ಅವಳಿಗೇನಿತ್ತು ಅಂತ ಗೊತ್ತಿಲ್ಲ ಆಮೇಲೆ ಅದಕ್ಕೆ ಎಲ್ಲ ಮುನ್ನೆಚ್ಚರಿಕೆ ಡಾಕ್ಟರ್ ಹತ್ರ ಹೋಗಬೇಕು ವೈದ್ಯರನ್ನು ಮೆಡಿಸಿನ್ ತಗೊಂಡು ಮೆಡಿಸಿನ್ ಎಲ್ಲರೂ ಕೊಡ್ತಾರೆ ಆ ಟೂರ್ನಲ್ಲಿ ಅವರೇ ಯಾರು ಮಾಡಿರ್ತಾರೋ ಅವರು ಎಲ್ಲ ತಂದಿರ್ತಾರೆ ಜ್ವರಕ್ಕೆ ಬೇಕಾ ನಿಮಗೆ ಇದಕ್ಕೆ ನಾವು ತಗೊಂಡು ಹೋಗ್ತೇವೆ ನಾವು ಡಾಕ್ಟರ್ ಹತ್ರ ಬರೆದ ಅವ್ರಿಗೆ ಏನೇನು ಪ್ರಾಬ್ಲಮ್ ಇದೆ ಶುಗರ್ ಬಿ ಪಿ ಇದ್ದವರಿಗೆ ಬಿಡದೇ ಇಲ್ಲ ಬಿಡಿ ಅಲ್ಲಿ ಹೋಗಲಿಕ್ಕೆ ಬಿ ಪಿ ಇದ್ದವರಿಗೆ ಮೇಲೆ ಹೋದರೆ ಅದಕ್ಕೆ ನನ್ನ ಗಂಡ ಹೋಗಲಿಲ್ಲ ಆಕ್ಸಿಜನ್ ಕಡಿಮೆ ಆದಾಗ ಸಾಧ್ಯ ಇಲ್ಲ ಮತ್ತೆ ಸಣ್ಣ ಪುಟ್ಟದ್ದು ಬಿಡಿ ಶೀತ ಜ್ವರ ಕೆಮ್ಮ ಆ ಥರ ಅಷ್ಟೇ ಬರುವುದಲ್ಲಿ ಸ್ವಲ್ಪ ಜಾಗ್ರತೆ ಆದರೂ ನನಗೆ ಅಂಥದ್ದೇನಿಲ್ಲ ಒಂದು ದಿನ ಮಾತ್ರ ನಂಗೆ ಕಷ್ಟ ಆದದ್ದು ಹಾಗಾಗಿ ಹೇಳುದು ಎಲ್ಲ ವೈದ್ಯರನ್ನು ಸಂಪರ್ಕ ಮಾಡಿ ಇದು ಮಾಡಿ ನೀವು ಹೋಗಿ ಎಲ್ಲಕ್ಕಿಂತ ನನಗೆ ಹೋಗಬೇಕನ್ನುವ ಒಂದು ಆಸೆ ಅದೇ ಇತ್ತೀಗ ನನಗಿದ್ದದ್ದು ಅದೇ ಇಷ್ಟು ವರ್ಷಗಳ ಕಾಲ ನಾನು 20ರಲ್ಲಿ ಶುರು ಮಾಡಿದವಳು 70ರವರೆಗೂ ಆ ಒಂದು ಆಸೆ ನನಗೆ ಬತ್ತಲಿಲ್ಲ ಇನ್ನು ಬೈತಾರೆ ಅಣ್ಣನವರು ಇನ್ನು ನಿಂಗೆ 70 ಆಯಿತು ಇನ್ನು 20ರ ಹಾಗೆ ಮಾಡಲಿಕ್ಕೆ ಹೋಗಬೇಡ ಅಂತ ಇಲ್ಲ ಮಗಳಿಗೆ ಫೋನ್ ಮಾಡಿದ ಕೂಡಲೇ ಬ್ಯಾಕ್ ಮಾಡಿಕೊಂಡೇ ಹೊರಟೆ ಅದು ಸಾಕು ಅನಿಸುತ್ತೆ ಈ ರೀತಿಯಲ್ಲಿ ನೀವು ಪ್ರವಾಸ ನಿಮ್ಮ ಪ್ರವಾಸವನ್ನು ನೀವು ತುಂಬ ಎಂಜಾಯ್ ಮಾಡಿದ್ದೀರಿ ಅಂದ್ಕೊಂಡು ಹಾಗೆಯೇ ನೀವು ಏಕಪಾತ್ರ ಅಭಿನಯ ಮಾಡುವಂತ ನಟಿ ಕೂಡ ನೀವು ನಮ್ಮ ವೀಕ್ಷಕರಿಗೊಂದು ತುಣುಕನ್ನ ಆಯ್ತಾಯ್ತು ಅದು ಚಿಕ್ಕನಿಂದ ಮಾಡಿಕೊಂಡು ಬಂದಿದ್ದೆ ಹಾಗೆ ನನಗೆ ನಿಜವಾಗಿ ಅದಕ್ಕೆ ಒಂದು ವೇದಿಕೆ ಅಂತ ಸಿಕ್ಕಿದ್ದು ನಮ್ಮ ಸೀನಿಯರ್ ಸಿಟಿಸನ್ ಹಿರಿಯರ ನಾಗರಿಕರ ವೇದಿಕೆಯಲ್ಲಿ ನನ್ನ ಗಂಡನು ಎಲ್ಲರೂ ಫೌಂಡರ್ ಅದು ಒಂದು 4-5 ಜನ ಸ್ಟಾರ್ಟ್ ಮಾಡಿದರು ಹಿರಿಯ ನಾಗರಿಕ ವೇದಿ ಅಂತ ಅಜ್ಜರಕಾಡಲ್ಲಿ ಇದೆ ಅದು ಅಜ್ಜರಕಾಡ ಮಹಾತ್ಮ ಗಾಂಧಿ ಸ್ಮಾರಕ ಉಂಟಲ್ಲ ಅದರ ಹತ್ರ ಮಾಡಿದ್ದಾರೆ ಮೊದಲು ಹೆಚ್ಚು ಜನ ಇರಲಿಲ್ಲ ಆವಾಗ ಬೋರ್ ಆಗುತ್ತೆ ಅಂತ ಏನೋ ಲಕ್ಷ್ಮಿ ಹಾಡು ಏನೋ ಒಂದು ಮಾಡು ಎಲ್ಲ ಹೇಳ್ತಾರೆ ಗೊತ್ತು ನಾನು ಚಿಕ್ಕನ್ನಲ್ಲಿ ನನಗೆ ತ್ರಿವೇಣಿ ಕಾದಂಬರಿ
ಬರೀ ಭಾರಿ ಇಷ್ಟ ಅದು ಎಷ್ಟು ಸರಿ ಓದಿದೇನೋ ಗೊತ್ತಿಲ್ಲ ಅದಕ್ಕೆ ಸರಿಯಾಗಿ ಕಲ್ಪನೆ ಆಕ್ಟ್ ಮಾಡ್ತಾ ಇದ್ಲು ಅದನ್ನು ಮಾಡಲಿಕ್ಕೆ ಸುಲಭ ಅವಳ ಸ್ವರವನ್ನು ಇಮಿಟೇಟ್ ಮಾಡಲಿಕ್ಕೆ ತುಂಬ ಈಜಿ ಆಗ್ತಿತ್ತು ನನಗೆ ಹಾಗಾಗಿ ಅದನ್ನೇ ಮಾಡ್ಕೊಂಡು ಬಂದಿದ್ದೆ ಆಮೇಲೆ ಹಿರಿಯ ನಾಗರಿಕ ವೇದಿಕೆಯಲ್ಲಿ ಅದನ್ನು ಮಾಡಿದೆ ಲೈನ್ಸ್ ಕ್ಲಬ್ ಅಲ್ಲಿ ಒಮ್ಮೆ ಕರೆದ್ರೆ ಅಲ್ಲಿಯೂ ಮಾಡಿದೆ ಆದರೆ ನನಗೆ ಯಾಕೋ ಅನಿಸ್ತು ಇನ್ನು ಸ್ವಲ್ಪ ವಯಸ್ಸಾಯಿತು ಅದೆಲ್ಲ ಬೇಡ ಪೌರಾಣಿಕ ತಕೊಳ್ಳುವ ಅಂತ ಮಾಡಿ ಆವತ್ತಿಂದ ಪೌರಾಣಿಕ ಆಮೇಲೆ ಅವರು ಜಿಲ್ಲಾ ಮಟ್ಟದಲ್ಲಿ ಇಟ್ರು ಜಿಲ್ಲಾ ಮಟ್ಟದಲ್ಲಿ ಫಸ್ಟ್ ಬಂದವರನ್ನ ಸ್ಟೇಟ್ ಲೆವೆಲ್ಗೆ ಕಳಿಸ್ತಿದ್ರು ಸ್ಟೇಟ್ ಲೆವೆಲಲ್ಲಿ 4 ವರ್ಷನೂ ಬಂತು ಆಮೇಲೆ ಕೊರೋನಾ ಬಂತಂತ 3 ವರ್ಷ ಅವರು ಬಿಟ್ರು ಈಗ ಏನು ಮಾಡಿದ್ದಾರೆ ರಾಜ್ಯ ಮಟ್ಟ ಇಲ್ಲ ಬರಿ ಜಿಲ್ಲಾ ಮಟ್ಟಕ್ಕೆ ಸೀಮಿತ ಆಗಿದೆ ಅಂತ ಹೋಗ್ತೇನೆ ನಿನ್ನೆ ಇದು ಮಾಡಿದೆ ನಿನ್ನಷ್ಟೇ ಪ್ರೈಸ್ ತಗೊಂಡು ಬಂದೆ ಎಂಜಿಎಂ ಅಲ್ಲಿ ಹಿರಿಯ ನಾಗರಿಕರ ದಿನ ಇತ್ತು ಆಮೇಲೆ ನಾನು ಅಲ್ಲಿ ಭತ್ತ ಪ್ರಾಲದ ಇದು ತಗೊಂಡಿದ್ದೇನೆ ಯಾಕಂದ್ರೆ ಅದಿನ್ನು ಮಾಡಿದ್ದಷ್ಟೇ ಅದನ್ನೇ ಒಂದು ಚೂರು ತುಣುಕೆ ಹೇಳಿ ಬಿಡ್ಲ ಪ್ರಹ್ಲಾದ ಚರಿತ್ರೆಯಲ್ಲಿ ಬರುವ ಕೊನೆಯ ದೃಶ್ಯವನ್ನು ತೆಗೆದುಕೊಳ್ಳತಾ ಇದ್ದೇನೆ ನಾನು ಹಿರಣ್ಯಕಶಿಪುದು ಮತ್ತೆ ನರಸಿಂಹ ಅವತಾರದ್ದು ಯಾರಲ್ಲಿ ಹರಿಯ ಸ್ಮರಣೆಯನ್ನು ಮಾಡುತ್ತಿರುವ ದೂರ್ತನ ಯಾರು ಎಳೆದು ತನ್ನಿ ಹೋ 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 ನೀನು ಪ್ರಹ್ಲಾದನೇ ಹರಿಯೆಂದು ಭಜಿಸಬೇಡ ನಿನ್ನನ್ನು ಗುರುಕುಲಕ್ಕೆ ಕಳಿಸಿದ್ದು ಯಾಕೆ ನಾವು ಎಲ್ಲ ನಮ್ಮ ಕುಲದ ಮಕ್ಕಳಿಗೆ ಹರಿಸ್ಮರಣೆಯನ್ನು ಕಳಿಸಲೆಂದು ಕಳಿಸಿದ್ದೇನೆ ನಾಳೆಯಿಂದ ನೀನು ಗುರುಕುಲಕ್ಕೆ ಹೋಗುವಂತಿಲ್ಲ ಇಲ್ಲೇನಿತ್ತು ಹಿರಣ್ಯಾಕ್ಷಾಯ ನಮಃ ಹೇಳಬೇಕು ಹರಿಯ ನಾಮವನ್ನು ಭಜಿಸಿದೆ ಎಂದಾದರೆ ರುಂಡವನ್ನು ಚಂಡಾಡಿ ಬಿಡುತ್ತೇನೆ ತಂದೆ ಸಾವು ಎನ್ನುವುದು ಎಲ್ಲವರಿಗೂ ಬರುತ್ತದೆ ನನಗೂ ಸಾವಿದೆ ನಿಮಗೂ ಸಾವಿದೆ ಏನಂದೆ ದುರುಳ ನನಗೆ ಸಾವಿದೆ ಬ್ರಹ್ಮದೇವನಿಂದ ಅಮರತ್ವವನ್ನು ಪಡೆದು ಬಂದ ಆವು ಹರಿ ಅಲ್ಲಿ ನಿನ್ನ ತಂದೆ ನಿನ್ನ ಎದುರಲ್ಲಿ ನಿಂತಿರುವಾಗ ಅದ್ಯಾರೋ ದುರುಳನನ್ನು ತಂದೆ ಎಂದು ಕರೆಯುವೆಯಲ್ಲ ಅವನ್ಯಾವ ತಂದೆಯೋ ಹರಿ ಎಲ್ಲರಿಗೂ ತಂದೆ ನನ್ನ ತಂದೆ ಅವನೇ ನನ್ನ ತಂದೆ ಹಾಗಾದರೆ ನಾನೇನು ನೀವು ನನ್ನ ತಂದೆ ನಿಮ್ಮ ತಂದೆ ಯಾರು ಕಶ್ಯಪ ಕಶ್ಯಪನ ತಂದೆ ಯಾರು ಕಶ್ಯಪನ ತಂದೆ ಬ್ರಹ್ಮದೇವ ಬ್ರಹ್ಮದೇವನ ತಂದೆ ಏನು ನನಗೆ ಹಂಗಿಸುತ್ತಿರುವೆಯ ದುರುಳ ಬ್ರಹ್ಮದೇವನ ತಂದೆ ಇಲ್ಲ 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 ಆ ದುರುಳನ ನಾಮವನ್ನು ನಾನು ಸ್ಮರಣೆ ಮಾಡುವುದಿಲ್ಲ ಆ ಎಲ್ಲಿರುವನು ನಿನ್ನ ಹರಿ 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 ಎಂದು ಹೊರಳು ಕೂಗುತ್ತಿರುವೆಯಲ್ಲ ತೋರಿಸು ನಿನ್ನ ಹರಿಯನ್ನು ಇಲ್ಲಿ ಇಲ್ಲಿರುವನೇ 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 ಈ ವಜ್ರ ಕಂಬದಲ್ಲಿ ಇರುವನೇ ಬಾ ಬಾ ದುರುಳ ನನ್ನ ಪಾತಾಳದಲ್ಲಿ ಕುಳಿತು ನನ್ನ ಸಹೋದರನನ್ನು ಕೊಂದೆಯಲ್ಲ ಬಾ ನನ್ನನ್ನು ಸಂಹರಿಸು ಎಲ್ಲಿರುವೆಯೋ ಬಾ ವಜ್ರ ಕಂಬವನ್ನು ನಡಗಿಸುತ್ತಿರುವೆ ತುಂಬಾ ಅದ್ಭುತವಾಗಿ ಅಭಿನಯಿಸಿ ತೋರಿಸಿದ್ದೀರಿ ನಮ್ಮ ವೀಕ್ಷಕರಿಗೆ ನಿಮಗೆ ಅದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೆ ವರಲಕ್ಷ್ಮಿ ಅವರೇ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಒಂದು ಪ್ರವಾಸ ಕಥನದ ಒಂದು ಸವಿವರ ವನ್ನು ನಮ್ಮ ವೀಕ್ಷಕರೊಂದಿಗೆ ನೀವು ಹಂಚಿಕೊಂಡಿದ್ದೀರಿ ಹಾಗೆಯೇ ನಿಮ್ಮ ಏಕಪಾತ್ರ ಅಭಿನಯದ ಒಂದು ನಿಮ್ಮ ಪ್ರತಿಭೆಯನ್ನು ನಮ್ಮ ವೀಕ್ಷಕರಿಗೆ ಉಣಬಡಿಸಿದ್ದೀರಿ ಇದಕ್ಕಾಗಿ ನಿಮಗೆ ನಮ್ಮ ತಂಡದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ನಾವು ಯು ಚಾನೆಲ್ನವರು ನನ್ನನ್ನು ಇಲ್ಲಿ ಕರೆದು ನನಗೆ ಇದೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಾನು ಯಾವತ್ತೂ ಮರೆಯುವುದಿಲ್ಲ ನಾನು ಎಣಿಸೇ ಇರಲಿಲ್ಲ ಇಂಥ ಒಂದು ಅವಕಾಶ ಹುಡುಕಿಕೊಂಡು ಬರ್ತದೆ ಅಂತ ಅದೇನೋ ಭಗವಂತನೇ ನೀಡಿದ್ದಂತ ಅಂದುಕೊಂಡಿದ್ದೇನೆ ನನ್ನನ್ನು ಪ್ರೀತಿಯಿಂದ ಕರೆದು ಇಲ್ಲಿ ವೇದಿಕೆ ಹಂಚಿಕೊಳ್ಳಲು ಬಿಡು ಮಾಡಿಕೊಟ್ಟ ನಿಮಗೆ ಮತ್ತು ವೀಕ್ಷಕ ವೃಂದದವರಿಗೆ ಎಲ್ಲರಿಗೂ ನನ್ನ ಅನಂತ ಅನಂತ ವಂದನೆಗಳು ವೀಕ್ಷಕರೇ ಇಂದಿನ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಮತ್ತೆ ಮುಂದಿನ ಎಪಿಸೋಡಲ್ಲಿ ನಿಮ್ಮನ್ನು ಭೇಟಿಯಾಗಲಿದ್ದೇವೆ ನಮಸ್ಕಾರ.